ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಬಂಜೆತನ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು, ಲೈಫ್ ಸ್ಟೈಲ್ ಇಂದ ಕೂಡ ಈ ರೀತಿಯ ಪ್ರಾಬ್ಲಮ್ಸ್ ಗಳು ಉಂಟಾಗುತ್ತಾ, ಹಾಗಾದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಅನ್ನು ಯಾವ ರೀತಿ ತಗೊಳ್ಳಬೇಕಾಗುತ್ತೆ, ಇದೆಲ್ಲವನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರೊವೈಟಲ್ ಹೆಲ್ತ್ ಹೋಮಿಯೋಪತಿ ಕ್ಲಿನಿಕ್ನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಪದ್ಮಾವತಿ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಥ್ಯಾಂಕ್ ಯು ಮೇಡಮ್. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ಅತಿ ಹೆಚ್ಚಾಗಿ ಕಾಣ್ತಾ ಇರುವಂತದ್ದನ್ನ ನಾವು ನೋಡಿದೀವಿ. ಇನ್ಫರ್ಟಿಲಿಟಿ ಅಂದ್ರೆ ಏನು? ಖಂಡಿತ ಮೇಡಮ್, ತುಂಬಾ ಜನಗಳು ಇದಕ್ಕೂ ಏನು ಬಂಜೆತನ ಅಂದ್ರೆ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಏನು ಇದು ಬಂಜೆತನ? ತುಂಬಾ ಜನ ಹೇಳ್ತಾರೆ ಒಂದು ಮದುವೆ ಆಗಿರ್ತಾರೆ, ಒಂದು 2-3 ಮಂತ್ಸ್ ಆಗಿರುತ್ತೆ, ಅಥವಾ 5 ಮಂತ್ಸ್ ಆಗಿರುತ್ತೆ, 6 ಮಂತ್ಸ್ ಆದ್ರೆ ಅದು ಕನ್ಸೀವ್ ಆಗಿಲ್ಲ ಅಂದ್ರೆ ಅವರು ಅದನ್ನೇ ಬಂಜೆತನ ಅಂತ ಅನ್ಕೊಳ್ತಾ ಹೋಗ್ತಿರ್ತಾರೆ. ಖಂಡಿತ ಅಲ್ಲ. ಸೊ ಯಾವುದೇ ಒಂದು ಮದುವೆ ಆದವರು, ಸೊ 1 ವರ್ಷದ ಒಳಗೆ ಯಾವುದೇ ರೀತಿಯ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ನ ಬಳಸದೇನೆ ಅವ್ರಿಗೆ ಮಕ್ಕಳು ಆಗದೇ ಇದ್ದಾಗ ಅಂಥವ್ರನ್ನ ನಾವು ಏನೋ ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಅಂತ ನಾವು ಹೇಳ್ತಾ ಬರ್ತೀವಿ. ಬಟ್ ಇತ್ತೀಚೆಗೆ ನೀವು ಹೇಳ್ದಂಗೆ ಆ್ಯಕ್ಚುಲಿ ಖಂಡಿತ ಬಂಜೆತನ ತುಂಬ ಜಾಸ್ತಿ ಕಾಣಿಸ್ಕೊಳ್ತಾ ಹೋಗ್ತದೆ. ಎಸ್ಪೆಷಲಿ ಈ ಹೆಣ್ಮಕ್ಳಲ್ಲಿನೂ ಜಾಸ್ತಿ ಕಾಣಿಸ್ಕೊಳ್ತಾ ಹೋಗ್ತದೆ. ಹಳೆಯ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ, ಎಲ್ಲೋ ಒಬ್ಬರಲ್ಲಿತ್ತು ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಅವ್ರಿಗೆ 6 ವರ್ಷ ಆದಮೇಲೆ 8 ವರ್ಷ ಆದಮೇಲೆ ಮಕ್ಕಳಾಗ್ತಿತ್ತು ಅಂತ ಹೇಳ್ತಾ ಬರ್ತಿದ್ದು. ಬಟ್ ಇತ್ತೀಚೆಗೆ ಏನಾಗ್ತದೆ, ನಮ್ಮ ಒಂದು ಜೀವನ ಶೈಲಿ ಆಗಿರ್ಬೋದು, ನಾವು ತಗೊಳ್ಳೋ ಆಹಾರ ಪದ್ಧತಿ ಆಗಿರ್ಬೋದು, ಆ್ಯಂಡ್ ಲಾಟ್ ಆಫ್ ಸ್ಟ್ರೆಸ್ ಲೆವೆಲ್ಸ್ ಇರ್ಬೋದು, ಇವೆಲ್ಲ ಕಾರಣಗಳಿಂದ ಈ ಒಂದು ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಹೆಚ್ಚಿನ ಸಂಖ್ಯೆಗಳಲ್ಲಿ ನಾವು ಮಹಿಳೆಯರಲ್ಲಿ ನಾವು ನೋಡ್ತಾ ಬರ್ತಿರ್ತೀವಿ. ಯಾತಕ್ಕೆ ಮಹಿಳೆಯರಲ್ಲಿ ನಾವು ಇಷ್ಟು ಹೆಚ್ಚಾಗಿ ನಾವು ನೋಡ್ತಾ ಬರ್ತಿದ್ವಿ ಅಂದರೆ, ಸೊ ಇತ್ತೀಚೆಗೆ ನಾವೆಲ್ಲರಿಗೂ ನೋಡಿದ ಹಾಗೆ ಈ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ನಾವು ಹೇಳ್ಬೋದು. ಸೊ ಯಾವುದೇ ಒಂದು ಮಹಿಳೆ ಏನು ಗರ್ಭ ಧರಿಸಬೇಕು ಅಂತಂದರೆ ಎಲ್ಲವೂ ಪ್ರತಿಯೊಂದು ನಾರ್ಮಲ್ ಆಗಿರಬೇಕು ಅಂತ ಹೇಳ್ತೀವಿ. ಅಂದರೆ ಏನಂದರೆ ಓವ್ಯುಲೇಷನ್ ನಾರ್ಮಲ್ ಆಗಿ ಆಗ್ತಾ ಇರಬೇಕು. ಸೊ ಯಾವಾಗ ಓವ್ಯುಲೇಷನ್ ನಾರ್ಮಲ್ ಆಗಿ ಆಗ್ತಿತ್ತು ಅಂದರೆ ಆಟೋಮ್ಯಾಟಿಕ್ಲಿ ಏನಾಗುತ್ತೆ, ಸೊ ಎಗ್ಸು ಹೆಲ್ತಿ ಎಗ್ಸು ಅವ್ರಿಗೆ ರಿಲೀಸ್ ಆಗ್ತಾ ಬರುತ್ತೆ. ಆ ಹೆಲ್ತಿ ಎಗ್ಸು ಏನಾಗುತ್ತೆ, ದಟ್ ವಿಲ್ ಬಿ ಏನೋ ಅದು ಆ ಫೆಲೋಪಿಯನ್ ಟ್ಯೂಬ್ಸ್ಗೆ ಅಲ್ಲಿ ಹೋಗುತ್ತೆ. ಆ ಫೆಲೋಪಿಯನ್ ಟ್ಯೂಬ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದಾಗ ಅವಾಗೂ ತೊಂದರೆ ಆಗ್ತಾ ಹೋಗುತ್ತೆ. ಸೊ ಓವ್ಯುಲೇಷನ್ ಚೆನ್ನಾಗಿ ಆಗ್ತಾ ಇರಬೇಕು. ಆ ಓವ್ಯುಲೇಷನ್ ಚೆನ್ನಾಗಿ ಆಗಬೇಕು ಅಂದರೆ ಹೈಪೋಥಾಲಮಸ್ಸಿಂದ ಏನಾಗುತ್ತೆ, ಸರಿಯಾಗಿ ಈ ಹಾರ್ಮೋನ್ಸು ರಿಲೀಸ್ ಆಗ್ತಾ ಬರಬೇಕು. ಆ ಹಾರ್ಮೋನ್ಸಲ್ಲಿ ಏನಾದರೂ ತೊಂದರೆ ಆದಾಗೂ ಓವ್ಯುಲೇಷನ್ ಸರಿಯಾಗಲ್ಲ. ಸೊ ಓವ್ಯುಲೇಷನ್ ಸರಿಯಾಗದೇ ಇದ್ದಾಗ ಸೊ ಏನಾಗುತ್ತೆ, ಎಗ್ ರಿಲೀಸ್ ಆಗಲ್ಲ, ಫೆಲೋಪಿಯನ್ ಟ್ಯೂಬ್ಸ್ಗೆ ಹೋಗಲ್ಲ. ಸೊ ಫೆಲೋಪಿಯನ್ ಟ್ಯೂಬ್ಸಿಂದ ಏನಾಗುತ್ತೆ, ಅಲ್ಲಿ ಯೂನಿಯನ್ ಆಗಬೇಕು, ಅಲ್ಲಿಂದ ಏನಾಗುತ್ತೆ ನಮ್ಮ ಗರ್ಭಕೋಶಕ್ಕೆ ಬರುತ್ತೆ. ಸೊ ಆ ಗರ್ಭಕೋಶದಲ್ಲಿ ಏನಾದರೂ ತೊಂದರೆ ಇದ್ದಾಗ ಅವಾಗ ನಮಗೆ ತೊಂದರೆ ಆಗುತ್ತೆ. ಸೊ ಇವೆಲ್ಲವೂ ನಮಗೆ ಸರಿಯಾಗಿರಬೇಕು. ಇಲ್ಲಿ ಏನಾದರೂ ಏರುಪೇರಾದಾಗ ಅವಾಗ ಏನಾಗುತ್ತೆ, ಗರ್ಭ ಧರಿಸೋದಕ್ಕೆ ತುಂಬ ತೊಂದರೆ ಆಗ್ತಾ ಬರ್ತಿರುತ್ತೆ. ಸೊ ತುಂಬ ಇತ್ತೀಚಿನ ದಿನಗಳಲ್ಲಿ ಯಾತಕ್ಕೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿದ್ರೆ, ಸೊ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಇಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ನಾವು ಹೇಳ್ತೀವಿ. ಸೊ ಚಿಕ್ಕ ಮಕ್ಕಳಲ್ಲಿ ಇವಾಗ ಏನಾಗ್ತಿದೆ, ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾಗ್ತಿದೆ ಅಂದರೆ, ಮುಂಚೆ ನಾವು ನೋಡ್ತಾ ಇದ್ವಿ 12-14 ಇಯರ್ಸ್ ಮಕ್ಕಳಲ್ಲಿ ನಾವು ಏನು ಮೆಚೂರ್ ಆಗ್ತಾ ಬರ್ತಿತ್ತು ಅಂತ ಹೇಳ್ತೀವಿ. ಬಟ್ ಇವಾಗ ಏನಾಗ್ತಿದೆ, ಸೊ 10 ಇಯರ್ಸ್ಗೆ ಶುರು ಆಗಿಬಿಡ್ತೀನಿ. ಏನು 5ನೇ ಕ್ಲಾಸಿಂದ ಮಕ್ಕಳು 4ನೇ ಕ್ಲಾಸಿಂದ 5ನೇ ಕ್ಲಾಸ್ ಹೋಗಿರ್ತಾರೆ, ಅಂಥ ಮಕ್ಕಳಲ್ಲಿ ನಾವು ಹೆಚ್ಚಿನ ಸಂಖ್ಯೆಗಳಲ್ಲಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಬರ್ತಿದೆ, ಸೊ ಬೇಗ ಮೆಚೂರ್ ಆಗ್ತಾ ಬರ್ತಿದೆ. ಅವಾಗ ಏನಾಗ್ತಿತ್ತು, ಸೊ ವಿತಿನ್ 20 ಇಯರ್ಸ್ ಅಥವಾ 22 ಇಯರ್ಸ್ಗೆಲ್ಲ ಮದುವೆ ಮಾಡಿಬಿಡ್ತಾ ಇದ್ರು. ಇವಾಗ ಏನಾಗ್ತಿದೆ, 30 ಇಯರ್ಸ್ ಆದ್ರೂ ಮದುವೆ ಮಾಡ್ಕೊಳ್ಳೋದೇ ಇಲ್ಲ ಅಂತ ಹೇಳಿ. ಸೊ ಅವಾಗ ಏನಾಗುತ್ತೆ, ಸೊ ಲಾಟ್ ಆಫ್ ಚೇಂಜಸ್ ಆಗ ಯೂಶ್ವಲಿ ಏನಾಗುತ್ತೆ, ಏಜ್ ಆಗ್ತಾ ಬರ್ತಾ ಇದ್ದಂಗೆ ಸೊ ಎಗ್ಸ್ ರಿಲೀಸ್ ಆಗಿದ್ಮೇಲೆ ಎಗ್ಸ್ ಏನಾಗ್ತಿರುತ್ತೆ, ಕ್ವಾಲಿಟಿ ಆಗಿರ್ಬೋದು ಅಥವಾ ಕ್ವಾಂಟಿಟಿ ಆಗಿರ್ಬೋದು ಅವೆಲ್ಲವೂ ಸಹ ಕಮ್ಮಿ ಆಗ್ತಾ ಬರ್ತಾ ಹೋಗ್ತಿರುತ್ತೆ. ಅದ್ರ ಜೊತೆಗೆ ಅವಾಗೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಿದೆ. ಸೊ ತುಂಬ ಜನಕ್ಕೆ ಇವಾಗ ಮಹಿಳೆಯರಲ್ಲಿ ಸಫರ್ ಮಾಡ್ತಾ ಇರೋದ್ರೆ PCOS ಅಂಡ್ ದೆನ್ ದ ಥೈರಾಯ್ಡ್ನ ಸಮಸ್ಯೆಯಿಂದ ತುಂಬ ಬೆಳೀತಾ ಹೋಗ್ತಿದ್ದಾರೆ. ಸೊ ಇವೆಲ್ಲ ಕಾರಣಗಳಿಂದ ಫಸ್ಟ್ ಆಫ್ ಆಲ್ ಏನಾಗುತ್ತೆ, ಅವ್ರಿಗೆ ಪೀರಿಯಡ್ಸು ಸರಿಯಾಗ್ತಾ ಬರಲ್ಲ. ಬಟ್ ಮುಂದೆ ಇನ್ನೊಂದು ಏನು ಹೇಳೋಕೆ ಇಷ್ಟಪಡ್ತೀನಿ, ತುಂಬ ಅಮ್ಮಂದ್ರೆ ಏನು ಮಾಡ್ತಿರ್ತಾರೆ, ಸೊ ಯಾರಿಗೇ ಆಗಲಿ ಫಸ್ಟ್ ಮೆಚೂರ್ ಆದಮೇಲೆ ಅಟ್ಲೀಸ್ಟ್ 1 ಇಯರ್ ಸ್ವಲ್ಪ ಇರೆಗ್ಯುಲಾರಿಟೀಸ್ ಇರುತ್ತೆ, ಆಮೇಲೆ ಸರಿಯಾಗ್ತಾ ಹೋಗುತ್ತೆ. ಸೊ ತುಂಬ ಜನ ಏನು ಮಾಡ್ತಾರೆ, ತಾಯಿ ಅಂದ್ರೆ ಇಲ್ಲ ನನಗೂ ಹಿಂಗೆ ಇತ್ತು, ನಿನಗೂ ಹಿಂಗೆ ಪ್ರಾಬ್ಲಮ್ ಆಗುತ್ತೆ, ಸರಿ ಹೋಗುತ್ತೆ, ಮದುವೆ ಆದಮೇಲೆ ಸರಿ ಹೋಗುತ್ತೆ ಅಂತ ಅಲ್ಲಿವರೆಗೂ ಡಿಲೇ ಆಗ್ತಾ ಬರ್ತಿರುತ್ತೆ. ಬಟ್ ಅವಾಗೇನಾಗ್ತಿತ್ತು, ಅವಾಗಿನ ಜೀವನ ಶೈಲಿನೇ ಬೇರೆ, ಇವಾಗಿನ ಜೀವನ ಶೈಲಿನೇ ಬೇರೆ. ಇವಾಗ ನೋ ಆಹಾರ ಆಗಿರ್ಬೋದು ಅಥವಾ ಮಾನಸಿಕ ಒತ್ತಡ ಆಗಿರ್ಬೋದು, ಅದ್ರ ಜೊತೆಗೆ ಏನಾಗುತ್ತೆ, ಫಿಸಿಕಲ್ ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಾಮ್, ತುಂಬ ಕೆಲಸ ಮಾಡ್ತಾ ಇದ್ರೆ ಅವಾಗೆಲ್ಲವೂ ಸರಿ ಹೋಗ್ತಿತ್ತು. ಈ ಥರದ ಜಂಕ್ ಫುಡ್ಸ್ ಆಗಲಿ, ಈ ಥರ ಮೆಂಟಲ್ ಸ್ಟ್ರೆಸ್ ಆಗಲಿ, ಯಾವುದೇ ಥರದ ಅವಾಗ ಫೇಸ್ ಮಾಡ್ತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ಏನಾಗ್ತದೆ, ಇವೆಲ್ಲ ಕಾರಣಗಳಿಂದ ಸೊ ಥೈರಾಯ್ಡ್ ಇಸ್ ಅ ಮೇಜರ್ ಇಶ್ಯೂಯಿಂದ ಆಮೇಲೆ ಮದುವೆ ಆಗೋದು ಡಿಲೇ ಆಗ್ತಾ ಹೋಗ್ತಿದೆ. ಆಮೇಲೆ ಇನ್ನೊಂದೇನು, ಮದುವೆ ಆದಮೇಲೆ ಏನಾಗ್ತಿದೆ, ತುಂಬ ಜನ ಏನು ಮಾಡ್ತಿರ್ತಾರೆ, ಇಷ್ಟು ಬೇಗ ಮಕ್ಕಳು ಬೇಡಪ್ಪ ಅಂದ್ಬಿಟ್ಟು ಅಲ್ಲೂ ಸಹ ಏನು ಮಾಡ್ತಿರ್ತಾರೆ, ಸೊ ದೇ ವಾಂಟೆಡ್ ನಾವು ಸೆಟ್ಲ್ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತ ಹೀಗೆ ಹಲವಾರು ಕಾರಣಗಳಿಂದ ಸೊ ಡಿಲೇ ಆಗ್ತಾ ಬರ್ತಿರುತ್ತೆ. ಸೊ ಅವಾಗ ಮಕ್ಕಳನ್ನ ಮಾಡ್ಕೋಬೇಕು ಅಂದಾಗ ಅವಾಗ ತುಂಬ ಜನ ಏನು ಮಾಡ್ತಾರೆ, ಟೆಸ್ಟ್ ಮಾಡಿಸೋಕೆ ಅವಾಗ ಗೊತ್ತಾಗುತ್ತೆ, ಸೊ ದೇ ಹ್ಯಾವ್ ಗಾಟ್ ಅ PCOS ಇರ್ಬೋದು ಅಥವಾ ಥೈರಾಯ್ಡ್ನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಮಕ್ಕಳಾಗ್ತಿಲ್ಲ ಅಂತ. ಸೊ ಅವಾಗ ಒಂದು ಸಪೋಸ್ ಏನಾಗುತ್ತೆ, ಈ ಒಂದು ಇಫ್ ದೇ ಹ್ಯಾವ್ ಗಾಟ್
ಪೀರಿಯಡ್ ಸರಿಯಾಗಿ ಆಗ್ತಾ ಇದೆ, ಓವ್ಯುಲೇಷನ್ ಸರಿಯಾಗಿ ಆಗ್ತಿದೆ ಅಂತ ಅಂದಾಗ, ಸೊ ನಾವ್ ವಿಲ್ ಕಮ್ ಟು ದ ಫೆಲೋಪಿಯನ್ ಟ್ಯೂಬ್ಸ್. ಸೊ ಫೆಲೋಪಿಯನ್ ಟ್ಯೂಬ್ಸ್ ಏನಾಗುತ್ತೆ, ಇಟ್ ಮೇ ಬಿ ಲೈಕ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಬ್ಲಾಕೇಜ್ ಆಗಿರ್ಬೋದು. ಸೊ ಅವಾಗ ಸರಿಯಾಗಿ ಆ ಒಂದು ಫೆಲೋಪಿಯನ್ ಟ್ಯೂಬ್ಸ್ ಅಲ್ಲಿ ಈ ಓವರೀಸ್ ಹೋಗದೆ ಇದ್ದಾಗ ಅಲ್ಲೂ ಅವ್ರಿಗೆ ಕನ್ಸೀವ್ ಆಗೋಕ್ಕೆ ಕಮ್ಮಿ ಆಗ್ತಾ ಸರಿ ಹೋಗ್ತಾ ಹೋಗಲ್ಲ. ಸೊ ಇಫ್ ವಿಲ್ ಕಮ್ ಟು ದ ಯೂಟ್ರಸಿಗೆ ಬಂದಾಗ ಎಂಡೋಮೆಟ್ರಿಯೋಸಿಸ್ ಅಂತ ನಾವು ಹೇಳ್ತಾ ಬರ್ತಿರ್ತೀವಿ. ಅಲ್ಲದೆ ಯಾವುದಾದ್ರು ಒಂದು ಗ್ರೋತ್ ಇರ್ಬೋದು, ಸೊ ಅಥವಾ ಇನಿ ಇನ್ಫೆಕ್ಷನ್ಸ್, ಪೆಲ್ವಿಕ್ ಇನ್ಫೆಕ್ಷನ್ಸ್ ಇರ್ಬೋದು, ಅಥವಾ ರಿಪೀಟೆಡ್ ಆಗಿ ತುಂಬ ಇನ್ಫೆಕ್ಷನ್ಸ್ ಆಗ್ತಾ ಬರ್ತಿದ್ದಾಗ ತುಂಬ ಜನ ಏನು ಮಾಡ್ತಿರ್ತಾರೆ, ಸೊ ಮಕ್ಳು ಆಗಿರ್ತಾರೆ ಅನ್ಕೊಳ್ತಾ ಕನ್ಸೀವ್ ಆಗಿರ್ತಾರೆ ಅನ್ಕೊಳ್ಳಿ. ಇವಾಗ ಇಲ್ಲಪ್ಪ ನನಗೆ ಏನು ನಂಗೆ ಇಷ್ಟು ಬೇಗ ಮಕ್ಳು ಬೇಡ ಅಂತ ರಿಪೀಟೆಡ್ ಆಗಿ ಅಬಾರ್ಷನ್ಸ್ ಮಾಡಿಸ್ಕೊಳ್ತಾ ಹೋಗ್ತಿರ್ತಾರೆ. ಆ ಅಬಾರ್ಷನ್ಸಿಂದನೂ ಏನಾಗ್ತಿರುತ್ತೆ, ಇನ್ಫೆಕ್ಷನ್ಸ್ ಆಗ್ತಾ ಬರ್ತಿರ್ತಾರೆ. ಸೊ ಯಾವಾಗ ಅವ್ರಿಗೆ ಮಕ್ಳು ಬೇಕು ಅಂತ ಅನ್ಸಿದಾಗ ಅವಾಗ ಮಕ್ಕಳು ಆಗೋದು ಸಹ ಕಮ್ಮಿ ಆಗ್ತಾ ಬರುತ್ತೆ ಮೇಡಮ್.